ಈ ದೇಶದ ಧ್ವನಿ ಮಹುವಾ ಮೊಯ್ತ್ರ ಮತ್ತೆ ಗೆದ್ದು ದಿಲ್ಲಿಗೆ ಬಂದಿದ್ದಾರೆ. ಈ ದೇಶದ ಬಹುತ್ವದ ಪರವಾದ ಮಹತ್ವದ ಧ್ವನಿ ಮತ್ತೆ ಹೊಸ ಲೋಕಸಭೆಯಲ್ಲಿ ಗಟ್ಟಿಯಾಗಿ ಕೇಳಲಿದೆ. ಈ ದೇಶದ ಸಂಪತ್ತನ್ನ ಲೂಟಿ ಮಾಡ್ತಾ ಇರೋರನ್ನ ಪ್ರಶ್ನಿಸುವ ಆ ದಿಟ್ಟ ಧ್ವನಿ ಮತ್ತೆ ಸಂಸತ್ನಲ್ಲಿ ಪ್ರತಿಧ್ವನಿಸಲಿದೆ. ಇಲ್ಲಿ ಬಹುತ್ವ ನಾಶ ಮಾಡೋದಕ್ಕೆ ಹೊರಟವರಿಗೆ, ಇಲ್ಲಿನ ಜನರ ಸಂಪತ್ತನ್ನ ಕೆಲವೇ ಕೆಲವರು ಮಡಿಲಿಗೆ ಹಾಕೋದಕ್ಕೆ ಹೊರಟವರಿಗೆ ಮತ್ತೆ ಇರಿಸು ಮುರುಸು ಉಂಟಾಗಲಿದೆ. ಈ ದೇಶ ಯಾರಪ್ಪನ ಸ್ವತ್ತಲ್ಲ, ಈ ದೇಶವನ್ನ ನಾವೆಲ್ಲರೂ ರಕ್ತ ಬೆವರು ಹರಿಸಿ ಕಟ್ಟಿದ್ದೀವಿ ಅನ್ನುವಂತಹ ಘೋಷಣೆ ಮತ್ತೆ ಅಲ್ಲಿ ಮೊಳಗಲಿದೆ. ಹೇಗಾದ್ರೂ ಆಕೆಯನ್ನ ಸದನಕ್ಕೆ ಬಾರದ ಹಾಗೆ ಮಾಡ್ತೀವಿ ಅಂತ ಷಡ್ಯಂತ್ರ ಮಾಡಿದವರಿಗೆ ಈಗ ಭಾರಿ ಮುಖಭಂಗ ಆಗಿದೆ. ಮಹುವಾ ಮೊಯ್ತ್ರ ಅನ್ನುವಂತಹ ದಿಟ್ಟೆಯನ್ನ ಹೇಗೆಲ್ಲ ಈ ಹಿಂದಿನ ಸರ್ಕಾರ ಹಾಗೂ ಅದ್ರ ಬೆಂಬಲಿಗ ವ್ಯವಸ್ಥೆ ಕಾಡ್ತು, ಆಕೆಯ ಧ್ವನಿಯನ್ನ ಅಡಗಿಸೋದಿಕ್ಕೆ ಏನೇನೆಲ್ಲ ಮಸಲತ್ತನ್ನ ಮಾಡ್ಲಾಯ್ತು, ಆಕೆಯ ಸಾರ್ವಜನಿಕ ಜೀವನವನ್ನೇ ಮುಗಿಸ್ಬಿಡೋದಿಕ್ಕೆ ಎಷ್ಟೆಲ್ಲ ಷಡ್ಯಂತ್ರ ನಡೀತು, ಯಾಕಾಗಿ ಆಕೆಯನ್ನೇ ಇಷ್ಟೆಲ್ಲ ಟಾರ್ಗೆಟ್ ಮಾಡ್ಲಾಯ್ತು, ಹೇಗೆ ಆಕೆ ಅದೆಲ್ಲವನ್ನ ಎದುರಿಸಿ ಈಗ ಚುನಾವಣೆಯಲ್ಲೂ ಗೆದ್ದು ಮತ್ತೆ ಸಂಸತ್ತಿಗೆ ಬಂದಿದ್ದಾರೆ. ಮೋದಿ ಮಿತ್ರ ಅದಾನಿಯ ಅವ್ಯವಹಾರಗಳ ವಿಚಾರವಾಗಿ ಸದನದಲ್ಲಿ ಪ್ರಶ್ನೆ ಎತ್ತಿದ ಕಾರಣಕ್ಕೆ ಏನೋ ಒಂದು ನೆಪವನ್ನ ಮುಂದಿಟ್ಕೊಂಡು ಟಿಎಂಸಿ ಸಂಸದೆ ಮಹುವಾ ಮೊಯ್ತ್ರ ಅವರನ್ನ ಸಂಸತ್ತಿನಿಂದ ಉಚ್ಚಾಟನೆ ಮಾಡಲಾಗಿತ್ತು. ಅವ್ರ ವಿರುದ್ಧ ಸಿಬಿಐ ಮತ್ತು ಇಡಿಯನ್ನ ಬಳಸಲಾಯಿತು. ಅವು ಮೊಯ್ತ್ರ ಮನೆ ಬಾಗಿಲನ್ನ ತಟ್ಟಿದ್ವು. ಆದ್ರೆ ಮೊಯ್ತ್ರ ಮತ್ತೆ ಸಂಸತ್ತಿಗೆ ಮರಳಿದ್ದಾರೆ. ಚುನಾವಣಾ ಕಣದಲ್ಲೂ ಬಿಜೆಪಿಯ ವಿರುದ್ಧನೇ ಗೆದ್ದು ಈಗ ತನ್ನನ್ನು ಉಚ್ಚಾಟಿಸಿದವರು ಎದುರೇ ಬಂದು ನಿಂತ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿನೇ ಇದು ಅವರ ಬಹಳ ದೊಡ್ಡ ಗೆಲುವು ಕೂಡ. ಯಾಕಂದ್ರೆ ಇನ್ನು ಆಕೆ ರಾಜಕೀಯ ಬದುಕೇ ಮುಗಿದು ಹೋಯಿತು ಅಂತ ಅಂದವರಿದ್ದಾರೆ. ಆ ದಿನಗಳಲ್ಲೂ ಆಕೆ ತನ್ನ ಬಗ್ಗೆ ಹಾಗೆ ಹೇಳಿದವರನ್ನ ಅದೇ ದಿಟ್ಟತನದಿಂದ ಇರ್ರೆಲೆವೆಂಟ್ ಅಂತ ಹೇಳಿದ್ರು. ನಿಜ, ಅವರೆಲ್ಲ ಈಗ ಅಪ್ರಸ್ತುತರಾಗಿದ್ದಾರೆ ಮತ್ತು ಮೊಯ್ತ್ರ ತಮ್ಮ ಪ್ರಸ್ತುತತೆಯನ್ನ ಸಾಬೀತುಪಡಿಸೋದಿಕ್ಕೆ ಮತ್ತೆ ಸಂಸತ್ತಿಗೆ ತಲುಪಿದ್ದಾರೆ. ಹಿರಿಯ ಪತ್ರಕರ್ತೆ ಬರ್ಕಾದತ್ ಅವರೊಂದಿಗಿನ ಸಂದರ್ಶನದಲ್ಲಿ ಅನೇಕ ವಿಚಾರಗಳನ್ನ ಮೊಯ್ತ್ರ ಹೇಳ್ಕೊಂಡಿದ್ದಾರೆ. ಮೊಯ್ತ್ರ ಅವರ ವಿರುದ್ಧದ ಸಂಚಿನ ಭಾಗವಾಗಿ ಅವರ ವೈಯಕ್ತಿಕ ಬದುಕನ್ನೇ ಕೆದಕುವ, ಅವರನ್ನ ಆಘಾತಕ್ಕೀಡು ಮಾಡುವಂತಹ ಯತ್ನಗಳು ನಡೆದು, ಅವರ ಖಾಸಗಿ ಚಿತ್ರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಯತ್ನಗಳು ನಡೆದು, ಒಬ್ಬರ ಚಾರಿತ್ರ್ಯವಧೆ ಮಾಡೋದಿಕ್ಕಾಗಿ ವ್ಯಕ್ತಿಯೊಬ್ಬ ಯಾವ ಮಟ್ಟಕ್ಕೂ ಇಳಿಬಹುದು ಅನ್ನುವಂಥದ್ದು ತಮ್ಮ ವಿರುದ್ಧದ ಸಂಚಿನಲ್ಲಿ ಕಂಡಿತ್ತು ಅಂತ ಹೇಳ್ತಾರೆ ಮಹುವಾ. ತಮ್ಮ ಬಗ್ಗೆ ಅನಗತ್ಯ ಟೀಕೆ ಮಾಡಿದವರು, ತನ್ನ ಬಗ್ಗೆ ತೀರ್ಮಾನ ಕೊಟ್ಟವರನ್ನ ಲೂಸರ್ಸ್ ಅಂದ್ರೆ ಸೋತ್ ಹೋದವರು ಅಂತ ಕರೆದಿದ್ದಾರೆ ಮೊಯ್ತ್ರ. ಆದ್ರೆ ತಮ್ಮನ್ನ ನಿಜವಾಗಿಯೂ ಪ್ರೀತಿಸುವವರು, ತನ್ನ ಚಾರಿತ್ರ್ಯವಧಿಗೆ ನಿಂತಿದ್ದವರು ನಡೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮತ ಹಾಕಿದ್ದಾರೆ ಅಂತ ಹೇಳ್ತಾರೆ ಮೊಯ್ತ್ರ. ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅಂತ ಒಮ್ಮೆ ನಮ್ ಜೊತೆಗಿದ್ದವರೇ ನಿಂತಾಗ ಆಗೋದನ್ನ ನಾವು ತಡೆಯೋದಿಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ ವಿರುದ್ಧ ಏನೆಲ್ಲ ಷಡ್ಯಂತ್ರ ನಡೆಸಲಾಯ್ತು ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅನ್ನೋದು ಮಹು ಅವರ ದಿಟ್ಟ ಮಾತು. ಸಂಸತ್ತಿನಿಂದ ಉಚ್ಚಾಟನೆಯ ಬಳಿಕ ಹೇಗ್ ತನ್ನ ಸರ್ಕಾರಿ ಬಂಗ್ಲೆಯಿಂದ ಹೊರಗಟ್ಲಾಯಿತು ಅನ್ನೋದನ್ನ ಕೂಡ ಮೊಯ್ತ್ರ ವಿವರಿಸಿದ್ದಾರೆ. ಸರ್ಜರಿಗೆ ಒಳಗಾಗಿದಂತಹ ಸಂದರ್ಭದಲ್ಲಿ ಅದೆಲ್ಲ ನಡೆದಿತ್ತು. ನಾಳೆಯೊಳಗೆ ಖಾಲಿ ಮಾಡದೇ ಇದ್ರೆ ಬಲವಂತವಾಗಿ ಹೊರಹಾಕ್ಬೇಕಾಗತ್ತೆ ಅಂತ ಸೂಚನೆ ಇತ್ತು. ಸರ್ಜರಿಗೆ ಒಳಗಾಗಿದಂತ ಒಂದೇ ವಾರದಲ್ಲಿ ಅವರು ಸರ್ಕಾರಿ ಮನೆಯನ್ನ ಖಾಲಿ ಮಾಡ್ಬೇಕಾಗಿ ಬಂದಿತ್ತು. ನಾನು ಆ ಮನೆಗೆ ಮಾರ್ಕೆಟ್ ದರದಲ್ಲಿ ಬಾಡಿಗೆ ಕೊಡೋದಿಕ್ಕೂ ಸಿದ್ಧ ಅಂತ ಹೇಳಿದಾಗ್ಲೂ ಕೂಡ ಅದನ್ನ ಕೇಳಲಿಲ್ಲ. 200 ಪೊಲೀಸರು ಮತ್ತು ಎಲ್ಲಾ ಬಿಜೆಪಿ ಮೀಡಿಯಾಗಳು ತಾನು ಮನೆ ಖಾಲಿ ಮಾಡೋದನ್ನ ನೋಡೋದಿಕ್ಕೆ ಕಾದಿದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ ಮೊಯ್ತ್ರ. ನನಗೆ ಮನೆ ಖಾಲಿ ಮಾಡೋದ್ರಲ್ಲಿ ಏನು ಆಕ್ಷೇಪ ಇರಲಿಲ್ಲ, ಆದ್ರೆ ಮೋದಿ ಸರ್ಕಾರ ಯಾವ ಮಟ್ಟಕ್ಕಿಳಿತು ಅನ್ನೋದಷ್ಟೇ ಇಲ್ಲಿ ಮುಖ್ಯವಾದಂತಹ ವಿಚಾರ ಅಂತ ಹೇಳ್ತಾರೆ ಮಹುವಾ. ಎಲ್ಲವೂ ನನ್ನನ್ನು ತಡೆಯುವಂತಹ ತಂತ್ರ ಆಗಿತ್ತು, ಕುಗ್ಗಿಸುವಂತಹ ತಂತ್ರವಾಗಿತ್ತು ಅಂತ ಹೇಳಿದ್ದಾರೆ ಅವರು. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳುವಾಗ ಜನ ಕೊಟ್ಟಿರುವಂತಹ ನಿರ್ಣಯ ಬಹಳ ದೊಡ್ಡದು. ಸಾಕಷ್ಟು ಸಂಖ್ಯೆ ಎಂಪಿಗಳು ವಿಪಕ್ಷಗಳಿಂದ ಆಯ್ಕೆಯಾಗಿದ್ದಾರೆ. ಬಿಜೆಪಿಯ ಸ್ಥಿತಿ ಶೋಚನೆ ಅನ್ನುವಂತಾಗಲು ಇದು ಕಾರಣ ಆಗಿದೆ ಅಂತ ಹೇಳ್ತಾರೆ ಅವರು. ಯುಪಿ 80, ಬಂಗಾಳ 42, ಮಹಾರಾಷ್ಟ್ರ 48, ಒಟ್ಟು 170 ಸೀಟುಗಳು, ಒಟ್ಟು ಲೋಕಸಭಾ ಸ್ಥಾನಗಳ 1/3. ಆದ್ರೆ ಇದರಲ್ಲಿ ಬಿಜೆಪಿ ಗೆದ್ದಿದ್ದು 54 ಸೀಟುಗಳನ್ನ ಮಾತ್ರ. ಬಿಜೆಪಿಯ ಮಟ್ಟಿಗೆ ಇದು ಅತ್ಯಂತ ಕಳಪೆ ಸಾಧನೆ ಅಂತ ಹೇಳ್ತಾರೆ ಮಹುವಾ. ಇದು ಮೋದಿ ವಿರುದ್ಧದ ಜನಾದೇಶ ಅನ್ನೋದು ಅವ್ರ ಸ್ಪಷ್ಟ ಅಭಿಪ್ರಾಯ ಆಗಿದೆ. ಚುನಾವಣಾ ಆಯೋಗದ ನಡೆಯಿಂದ ಚುನಾವಣಾ ಕರ್ತವ್ಯದಲ್ಲಿದ್ದಂತ ಎಷ್ಟೋ ಮಂದಿ ಬಿಸಿಲಿನ ತಾಪಕ್ಕೆ ಪ್ರಾಣ ಕಳೆದುಕೊಂಡಿದ್ದಕ್ಕೂ ಕೂಡ ಮೊಯ್ತ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯೋಗವೇ ಅದಕ್ಕೆ ಸಂಪೂರ್ಣ ಹೊಣೆ ಅಂತ ಪ್ರತಿಪಾದಿಸಿದ್ದಾರೆ. ಇಂಡಿಯಾ ಒಕ್ಕೂಟದ ಸಾಧನೆಯನ್ನ ಮಹುವಾ ಮೊಯ್ತ್ರ ಹೊಗಳಿದ್ದಾರೆ. ಮೋದಿಯ ಜಾಗದಲ್ಲಿ ಬೇರೆ ಯಾರಾದ್ರೂ ಆಗಿದ್ರೆ ಈ ಫಲಿತಾಂಶದ ನೈತಿಕ ಹೊಣೆಯನ್ನ ಹೊತ್ಕೊಂಡು ದೂರ ಸರಿತಾ ಇದ್ರು, ಮತ್ತೆ ಬೇರೆ ಯಾರಿಗಾದ್ರೂ ಪ್ರಧಾನಿ ಆಗೋದಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ಅಂತ ಹೇಳಿದ್ದಾರೆ ಮಹುವಾ. ಎನ್ಡಿಎನ ನಿತೀಶ್ ನಾಯ್ಡು ಡಿಪೆಂಡೆಂಟ್ ಅಲಯನ್ಸ್ ಅಂತ ಮಹುವಾ ಲೇವಡಿ ಮಾಡಿದ್ದಾರೆ. ಸಂದರ್ಶನದಲ್ಲಿ ಅವರು ಟಿಎಂಸಿಗಿಂತಲೂ ಮೊದಲು ಕಾಂಗ್ರೆಸ್ ಸೇರಿದ್ರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ರಾಷ್ಟ್ರೀಯ ಪಕ್ಷವೆನ್ನುವಂತಹ ಆಕರ್ಷಣೆ ಸಹಜವಾಗಿ ಇದ್ದದ್ರ ಬಗ್ಗೆ ಹೇಳಿದ್ದಾರೆ. ನಂತರ ಅವರು ಬಂಗಾಳದ ರಾಜಕಾರಣದ ಹಿನ್ನೆಲೆಯಲ್ಲಿ ಟಿಎಂಸಿ ಕಡೆಗೋದ್ರು. ಕಾಂಗ್ರೆಸ್ನಲ್ಲಿ ಇದ್ದಂತ ಸಮಯ ಕೂಡ ಚೆನ್ನಾಗಿನೇ ಇತ್ತು ಅಂತ ಅವರು ನೆನಪಿಸಿಕೊಂಡಿದ್ದಾರೆ.
ನಾವು ಯಾವುದನ್ನು ನಂಬುತ್ತೇವೆಯೋ ಅದಕ್ಕೆ ಬದ್ಧವಾಗಿರೋದು ಸರಿ ಅನ್ನೋದು ಮಹುವಾ ನಿಲುವು. ಬಿಜೆಪಿಯ ಷಡ್ಯಂತ್ರದ ಹೊತ್ತಿನಲ್ಲಿ ಮಮತಾ ದೀದಿ ತಮಗುದ್ದಕ್ಕೂ ಬೆಂಬಲವಾಗಿದ್ರು ಅನ್ನೋದನ್ನು ಮಹುವಾ ನೆನಪು ಮಾಡಿಕೊಳ್ತಾರೆ. ಯಾವ ರಾಜಕೀಯ ಹಿನ್ನೆಲೆಯೂ ಇಲ್ಲದೆ 40 ವರ್ಷಗಳ ಕಾಲ ಮಮತಾ ನಡೆಸಿದಂಥ ಹೋರಾಟ ಎಂಥದ್ದಿರಬಹುದು, ಸ್ತ್ರೀ ದ್ವೇಷಗಳ ಬಗೆಗಿನ ಆಕೆಯ ಹೋರಾಟ ಎಂಥದ್ದಿರಬಹುದು ಅನ್ನುವಂಥ ಅಚ್ಚರಿಯನ್ನು ಮೈತ್ರಾ ವ್ಯಕ್ತಪಡಿಸ್ತಾರೆ. ಮಾನಸಿಕವಾಗಿ ತಾವು ಗಟ್ಟಿ ಇದ್ದಿದ್ದು ಹೌದಾದರೂ ದೈಹಿಕವಾಗಿ ಕಷ್ಟದ ದಿನಗಳಾಗಿದ್ವು. ಸರ್ಜರಿಗೆ ಒಳಗಾಗಿದ್ದೆ, ಅದರ ನಡುವೆನೆ ಸರ್ಕಾರಿ ನಿವಾಸ ಖಾಲಿ ಮಾಡಬೇಕಾಗಿ ಬಂದಿತ್ತು ಅಂತ ನೆನಪಿಸ್ಕೊಂಡಿದ್ದಾರೆ. ಆದರೆ ಈ ಸ್ತ್ರೀ ದ್ವೇಷಗಳ ವಿರುದ್ಧ ಹೋರಾಡಬೇಕಾಗಿದ್ದರ ಅಗತ್ಯ ಆಯಿತು ಅನ್ನೋದನ್ನು ಅವರು ಹೇಳಿದ್ದಾರೆ. ಕೃಷ್ಣಾನಗರದಲ್ಲಿ ಮಹು ಅವರನ್ನ ಸೋಲಿಸಬೇಕು ಅಂತ ಪಣ ತೊಟ್ಟಿತ್ತು ಬಿಜೆಪಿ. ಅಲ್ಲಿ ಬಿಜೆಪಿಯ ಅಚ್ಚರಿ ಅಭ್ಯರ್ಥಿಯಾಗಿ ಕೃಷ್ಣಾನಗರದಲ್ಲಿ ಭಾರಿ ಜನಪ್ರಿಯತೆ ಇರುವಂತಹ ರಾಜಮನೆತನದ ಅಮೃತರಾಯವರು ಮಹುವಾ ವಿರುದ್ಧ ಕಣಕ್ಕಿಳಿದಿದ್ರು. ಅದು ಮಹುವಾ ಪಾಲಿಗೆ ಬಹುದೊಡ್ಡ ಸವಾಲಾಗಿತ್ತು. ಇಡೀ ಕ್ಷೇತ್ರದಲ್ಲಿ ರಾಜಮನೆತನಕ್ಕೆ ಒಂದು ವಿಶೇಷವಾದಂತಹ ಗೌರವದ ಭಾವನೆ ಇತ್ತು. ಅದನ್ನ ನಿಭಾಯಿಸಿ ಬಿಜೆಪಿಯನ್ನ ಸೋಲಿಸೋದು ಅಷ್ಟು ಸುಲಭ ಇರಲಿಲ್ಲ. ಸಾಲದಕ್ಕೆ ಮಹುವಾ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರಕ್ಕೆ ದೊಡ್ಡದೊಂದು ವ್ಯವಸ್ಥೆನೇ ಕಾರ್ಯಾಚರಿಸ್ತಾ ಇತ್ತು. ಆದರೆ ಮಹುವಾ ಛಲ ಬಿಡದೆ ಹೋರಾಡಿದ್ರು, ಜನರ ನಡುವೆ ಹೋದ್ರು. ಜೊತೆಗೆ ಮಮತಾ ಬ್ಯಾನರ್ಜಿಯವರ ಬೆಂಬಲ ಹಾಗೂ ತೃಣಮೂಲದ ಸಂಘಟನಾ ಶಕ್ತಿ ಕೂಡ ಇತ್ತು. ಕೊನೆಗೂ ಕೃಷ್ಣಾನಗರದಲ್ಲಿ ಜನರ ಆಶೀರ್ವಾದವನ್ನು ಪಡೆದು ಒಳ್ಳೆಯ ಅಂತರದಿಂದಲೇ ಗೆದ್ದು ಮತ್ತೆ ಸಂಸತ್ತಿಗೆ ಬಂದಿದ್ದಾರೆ. ಬಿಜೆಪಿಯ ವಿರುದ್ಧ ತಾತ್ವಿಕ ಹೋರಾಟದಲ್ಲಿ ತೊಡಗಿರುವಂತಹ ಅನೇಕರು ಬಹಳ ಸಲ ವೈಯಕ್ತಿಕ ಕಾರಣಗಳಿಗೆ ರಾಜಿ ಮಾಡಿಕೊಳ್ಳುವಂತಹ ಸ್ಥಿತಿ ಇರುತ್ತೆ. ಅವರು ಕುಟುಂಬದವರು ಒತ್ತಡಕ್ಕೂ ಮಣಿಬೇಕಾಗಿ ಬರಬಹುದು ಅಂತ ಹೇಳೋ ಮಹುವಾ ನನಗಂತಹ ಸಮಸ್ಯೆ ಇರಲಿಲ್ಲ ಅಂತ ತಮ್ಮ ತಾಯಿಯ ಬೆಂಬಲವನ್ನ ನೆನೀತಾರೆ. ಆದರೆ ಮಹುವಾ ಮೈತ್ರ ಹೋರಾಟ ಸಣ್ಣ ಹೋರಾಟ ಅಲ್ಲ, ಅಲ್ಲೊಂದು ದಿಟ್ಟತನ ಎದ್ದು ಕಾಣುತ್ತೆ. ಮೋದಿ ಅಂತವ್ರ ವಿರುದ್ಧದ ಹೋರಾಟವನ್ನ ಗೆಲ್ಲುವಲ್ಲಿ ಮೈತ್ರಾ ಅಂತ ದಿಟ್ಟ ಮತ್ತು ಪ್ರಾಮಾಣಿಕ ನಾಯಕಿಗೆ ಬಂಗಾಳದ ಜನ ಕೂಡ ಮೈತ್ರಾ ಜೊತೆಯಾಗಿ ನಿಂತರು ಅನ್ನೋದು ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಸತ್ಯ ಮತ್ತು ಹಿರಿಮೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.